ಶಿವಮೊಗ್ಗ ಭದ್ರಾವತಿ ನಡುವೆ ಸಂಚರಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಮಾಚಿನಹಳ್ಳಿಯಲ್ಲಿ ದುಷ್ಕರ್ಮಿಗಳು ಕಲ್ಲು ತೂರಿದ ಪರಿಣಾಮ ನಾವು ಕೆಲಸಕ್ಕೆ ಹಾಜರಾಗುವುದಿಲ್ಲ ಎಂದು ಕೆಲ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಬಸ್ ನಿಲ್ದಾಣದಲ್ಲಿ ಬಸ್ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು। ಶಿವಮೊಗ್ಗ ಭದ್ರಾವತಿಗೆ ಚಲಿಸುತ್ತಿದ್ದ ಕೆಎ 17F 1865 ಕ್ರಮ ಸಂಖ್ಯೆಯ ಬಸ್ ಮಾಚಿನಹಳ್ಳಿ ಬಳಿ ಚಲಿಸುತ್ತಿದ್ದ ವೇಳೆ ದುಷ್ಕರ್ಮಿಗಳು ಕಲ್ಲು ತೂರಿದ್ದಾರೆ। ಗಾಜುಗಳು ಜಖಂಗೊಂಡಿದೆ। ಕೊರೋನಾ ಹಿನ್ನೆಲೆಯಲ್ಲಿ ವಾಹನಗಳು ಜಖಂಗೊಂಡರೆ ಸಿಬ್ಬಂದಿಗಳ ಸ್ವಂತ ಖರ್ಚಿನಲ್ಲಿ ಸಿದ್ಧಪಡಿಸಬೇಕೆಂಬ ನಿಯಮ ಇರೋದ್ರಿಂದ ಸಿಬ್ಬಂದಿಗಳು ಪ್ರತಿಭಟಿಸುತ್ತಿದ್ದಾರೆ। ಬರುವ ಸಣ್ಣ ಪ್ರಮಾಣದ ವೇತನದಲ್ಲಿ ಸಂಸಾರ ನಡೆಸುವುದೇ ಕಷ್ಟ, ಇದನ್ನೇ ಹೇಗೆ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ। ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವಂತಾಗಿದೆ। ಕೆಲ ಪ್ರಯಾಣಿಕರು ಖಾಸಗಿ ಬಸ್ ಹಿಡಿದು ಪ್ರಯಾಣಿಸುತ್ತಿರುವುದು ಕಂಡುಬರುತ್ತಿದೆ। ಅದೇ ಶಿಕಾರಿಪುರದಿಂದ ಬಂದಿದೀವಿ ನಾವು। ಹಳ್ಳಿ ಶಿಕಾರಿಪುರದ ಹತ್ರ ಹಳ್ಳಿ ಹಳ್ಳಿಯಿಂದ ಇಲ್ಲಿಗೆ ಶಿವಮೊಗ್ಗ ಬಂದ್ವಿ। ಶಿವಮೊಗ್ಗ ನೋಡಿದ್ರೆ ಫುಲ್ ಸ್ಟ್ರೈಕ್, ನಮ್ಮ ತಂದೆಗೆ ಸೀರಿಯಸ್ ಆಗಿದೆ, ಅವರು ನೋಡಕ್ಕೆ ಹೋಗಬೇಕು, ಆದರೆ ಬಸ್ ಇಲ್ಲ। ನಮ್ಮ ತರನೇ ತುಂಬಾ ಜನ ಪ್ರಯಾಣಿಕರು ಕಾಯ್ತಾ ಇದ್ದಾರೆ, ಅದಷ್ಟು ದಯವಿಟ್ಟು ಬಸ್ ಬಿಟ್ರೆ ಬಹಳ ಒಳ್ಳೆಯದು ಅಂತ ಅನಿಸ್ತಾ ಇದೆ। ಅದನ್ನು